ಮುಂದಿನ ಕ್ಷೇತ್ರ ಕೊಪ್ಪಳ ಜಿಲ್ಲೆ ಕಡೆ ಕ್ಷೇತ್ರ ಕೊಪ್ಪಳ ಇಲ್ಲಿ ರಾಘವೇಂದ್ರ ಇಟ್ನಾಳ್ ಕಾಂಗ್ರೆಸ್ನ ಹಾಲಿ ಶಾಸಕರು ಅವ್ರಿಗೆ ಟಿಕೆಟ್ ಬಿಜೆಪಿಯಿಂದ ಸಂಸದ ಸಂಗಣ್ಣ ಕರ್ಡಿ ಕೇಳ್ತಾವ್ರೆ ಹಾಗೆ ಸಿ ವಿ ಚಂದ್ರಶೇಖರ್ ಕೂಡ ಕೇಳ್ತಾ ಇದ್ದಾರೆ ಸಂಗಣ್ಣ ಕರ್ಡಿ ನನ್ಗೆ ಟಿಕೆಟ್ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಸಿ ವಿ ಚಂದ್ರಶೇಖರ್ ನನ್ಗೂ ಆಗತ್ತೆ ಅಂತಿದ್ದಾರೆ ಬಟ್ ಇವ್ರಿಬ್ರಲ್ಲ ಯಾರಿಗೊಬ್ರು ಟಿಕೆಟ್ ಆಗತ್ತೆ ಆಗದೆ ಇರೋರು ಅಂತೂ ಪಾರ್ಟಿಲಿರಲ್ಲ ಎರಡನೇದು ಸಂಗಣ್ಣ ಕರ್ಡಿ ಮುಸಲ್ಮಾನರ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಸಂಗಣ ಕರ್ಡಿ ಬಿಜೆಪಿ ಜೆಡಿಎಸ್ ಹೋಗಿ ನಿಂತ್ಕಂಡ್ರ ಅನುಕೂಲ ಹ್ಮ್ ಆಶ್ಚರ್ಯ ಪಡಕ ಬಿಜೆಪಿ ಸಂಸದರು ಕೊಪ್ಪಳ ಸಂಸದರು ಹೌದು ಸಂ ಎಲ್ ಎ ಆಗ್ಬೇಕು ಅಂತ ಆಸೆ ಸಂಗಣ ಕರ್ಣಿಯ ಕರಡಿ ಅವರಿಗೆ ಬಿಜೆಪಿಗಿಂತ ಅನುಕೂಲ ಜೆಡಿಎಸ್ ಅದೇ ಮಾತುಕತೆ ರೌಂಡ್ ಆಗಿದೆ ಎಂಪಿ ಸ್ಥಾನ ಬಿಟ್ಟು ಮತ್ತೆ ಬರ್ತಾರ ಯಾವನಿಗೆ ಬೇಕಾ ನಿಮ್ಗೆ ಸ್ಪರ್ಧೆ ಮಾಡಬೇಕು ಅಂದ್ರೆ ಎಂಪಿ ಸ್ಥಾನ ರಾಜೀನಾಮೆ ಕೊಡ್ಬೇಕು ಹ್ಮ್ ಕೊಡ್ತೀನಿ ಕೊಡ್ಬೇಕು ಸ್ಪರ್ಧೆ ಮಾಡ್ಬೇಕು ಈಗ ನಿಮ್ಗೆ ಕೊಪ್ಪಳ ನಗರದಲ್ಲಿ ಅವರು ಮೊದ್ಲು ಜೆಡಿಎಸ್ ಆಪರೇಷನ್ ಕಂಬಲ ಒಳಗಡೆ ಆಗಿ ಬಂದ್ರು ಬಂದ್ರು ನೆಕ್ಸ್ಟ್ ಬಿಜೆಪಿ ಇಂದ ಸೋಲ್ತಾ ಅವರು ಬಿಜೆಪಿ ಇದೆ ಗೊತ್ತಾ ಬೀದರ್ ನಿಮ್ಗೆ ಉತ್ತರ ಕೊಟ್ಟು ಎಕ್ಸಾಂಪಲ್ ಎಂಟರಲ್ಲಿ ಗುರ್ಪಾದಪ್ಪನಾಗಿ ಮರ್ಪಳ್ಳಿ ಕಾಂಗ್ರೆಸ್ ಗೆದ್ರು ಆಪರೇಷನ್ ಕಂಬಲಕ್ ಬಂದಾಗ ಸೋತ್ರ ರೈಮ್ ಖಾನ್ ಗೆದ್ರು ಹದ್ಮೂರಲ್ಲಿ ಕೆಜೆಪಿ ಗೆದ್ರು ಅವ್ರು ತೀರ್ಕಂಡಾಗ ಅವ್ರ ಮಗ ಸೂರ್ಯಕಾಂತ್ ಆಗಿ ರೈಮ್ ರಹೀಮ್ ಖಾನ್ ಗೆದ್ರು ಅಲ್ಲಿ ಅನುಕಂಪನೆ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಹೇಗೆ ಬಿಜೆಪಿಯಿಂದ ಗೆಲ್ಲುವುದಿಲ್ಲವೋ ಬೀದರ್ನಲ್ಲಿ ಹಾಗೆ ಸಂಗಣ ಕಡಿಜೆ ಪಿ ಯಿಂದ ಎಂ ಎಲ್ ಎ ಗೆಲ್ಲಲ್ಲ ಇಂಡಿಪೆಂಡೆಂಟ್ ಆಗೋ ಗೋ ರೆಡ್ಡಿ ಪಾರ್ಟಿಗೂ ಹೋದ್ರೆ ಓಕೆ ಹಾಗಾಗಿ ಅಲ್ಲಿಂದ ಜೆಡಿಎಸ್ ಅಲ್ಲಿ ಗೆದ್ದಿದವರಲ್ವಾ ಅವರು ಅವ್ರು ಗೊತ್ತು ನಾನು ಎಂ ಎಲ್ ಎ ಆಯ್ತಿನಿ ಅಂತ ಅಲ್ಪಸಂಖ್ಯಾತರಿಗೆ ಒಲವಿದೆ ಸಂಗಣ್ಣ ಕಡಿ ಬಗ್ಗೆ ಒಲವಿದೆ ಬಿಜೆಪಿ ರೋಟ್ ಹಾಕಲ್ಲ ಹೌದು ಜೆಡಿಎಸ್ ಕೋ ಆಪ್ಕ ಹೋದ್ರೆ ವೋಟ್ ಆಗ್ತಾರೆ ಇಂಡಿಪೆಂಡೆಂಟ್ ಆಗಾದ್ರೆ ಸೊ ಆಗ ಸಂಗಣ ಕರಡಿ ಕೊಟ್ರೆ ಬಿಜೆಪಿ ನಿಲ್ತಾರೆ ಅವ್ರಿಗೂ ಐತೆ ರಿಜೆಕ್ಟ್ ಮಾಡ್ಬಿಡ್ಲಪ್ಪ ರಿಜೆಕ್ಟ್ ಮಾಡ್ಬಿಡ್ಲಪ್ಪ ಬಿಜೆಪಿ ಗುರು ಇವರು ಗುರು ನಾನು ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ಗೆಲ್ಕಿದ್ರಿ ಜೆಡಿಎಸ್ ಅಲ್ಲಿ ಇಂತವ್ರೆ ಬಟ್ ಸದ್ಯಕ್ಕೆ ಇನ್ನೊದೇನು ಆಗಿಲ್ವಲ್ಲ ಹಾಗಾಗಿ ರಾಘವೇಂದ್ರ ಹಿಟ್ನಾಳ್ ಸದ್ಯಕ್ಕೆ ಸೇವ್ ಸದ್ಯಕ್ಕೆ ಸಂಗಣ್ಣ ಕರಡಿಯವರ ಮುಂದಿನ ನಡೆಯ ಮೇಲೆ ಕೊಪ್ಪಳ ಭವಿಷ್ಯ ನಿರ್ಧಾರ ಆಗುತ್ತೆ ಕರ್ನಾಟಕ ಚಿವಿಯ ಈ ಫೆಬ್ರವರಿ ತಿಂಗಳ ಸರ್ವೆಯ ಪ್ರಕಾರ ಕುಸ್ತಗಿ ಕನಕಗಿರಿ ಯಲಬುರ್ಗಾದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಗಂಗಾವತಿಯಲ್ಲಿ ಜನಾರ್ದನ ರೆಡ್ಡಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈ ಮೂಲಕ ಕೊಪ್ಪಳ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರರಲ್ಲಿ ಬಿಜೆಪಿ ಒಂದಲ್ಲಿ ಕಾಂಗ್ರೆಸ್ ಒಂದಲ್ಲಿ ಕೆಆರ್ಪಿ ಕೆಆರ್ ಕಾಯ್ದುಕೊಂಡಿದೆ ಇದ್ಯಾನ್ ಮಾಮೂಲಿ ಹೋಗೋಣ ರೆಡ್ಡಿ ಚಮತ್ಕಾರ ಮಾಡ್ತಾರ ಅನ್ಕೊಂಡಿದ್ವಿ ಆ ರೆಡ್ ಚಮತ್ ಕೊಡುವಂತ ಲೆಕ್ಕಾಚಾರ ಬಿಜೆಪಿ ಅಮಿತ್ ಶಾ ಹೋಗಿದ್ದಾರೆ ಈಗ ಸಂಡೂರು ಮತ್ತೆ ಬಳ್ಳಾರಿ ಭಾಗದಲ್ಲಿ ಮೀಟಿಂಗ್ ಮಾಡ್ತೀವಿ ನನ್ಗೆ ಅರ್ಥ ಆಗಲ್ಲಪ್ಪ ಏನ್ ಅಮಿತ್ ಶಾ ಅಮಿತ್ ಶಾ ಅಮಿಷ ಏನ್ ಅಮಿತ್ ಶಾ ಯಾಕೆ ಹಿಮಾಚಲ ಪ್ರದೇಶ ಯಾಕೆ ಗೆಲ್ಸ್ಕೊಳ್ಳಕ್ ಎಲ್ಲವನ್ನೂ ಗೆಲ್ಲಕ್ಕಾಗತ್ತೆ ಎಷ್ಟಾದ್ರೆ ಅಷ್ಟ ಗೆಲ್ಲೋದು ತೊಂದರೆಗಾರಿಕೆ ಮಾಡ್ಲೇಬೇಕಲ್ವಾ ಇದನ್ನು ಹೆಂಗ್ ಬಿಡ್ತಾರೆ ಇಲ್ಲಿ ಮತ್ತೆ ರೆಡ್ಡಿ ಫ್ಯಾಕ್ಟರ್ ಅಲ್ಲಿ ಏನ್ ತೊಂದರೆ ಆಗುತ್ತೆ ನೋಡ್ಕೊಂಡು ಕೊಪ್ಪಳ ಬಳ್ಳಾರಿ ವಿಜಯನಗರ ಜೊತೆಗೆ ರಾಯಚೂರು ಏನ್ ಗೊತ್ತಾ ಗಂಗಾವತಿ ಜನಕ್ಕೆ ಅಮಿತ್ ಶಾ ನ ಜನಾರ್ದನ್ ರೆಡ್ಡಿನ ಅಂದ್ರೆ ಜನಾರ್ದನ್ ರೆಡ್ಡಿ ಅಂತಾರೆ ಕನಕ್ಪುರಕ್ಕೆ ನರೇಂದ್ರ ಮೋದಿನ ಡಿ ಕೆ ಶಿವಕುಮಾರ್ ಅಂದ್ರೆ ಡಿ ಕೆ ಶಿವಕುಮಾರ್ ಅಂತಾರೆ ಮಲ್ಲೇಶ್ವರಂಗೆ ಅಶ್ವತ್ಥ ನಾರಾಯಣ ಡಿ ಕೆ ಶಿವಕುಮಾರ್ ಅಂದ್ರೆ ಅಶ್ವತ್ಥ ನಾರಾಯಣ ಅಂತಾರೆ ಆರ್ ಆರ್ ನಗರಕ್ಕೆ ಡಿ ಕೆ ಶಿವಕುಮಾರ್ ಮುಂದ್ರತ್ನ ಅಂದ್ರೆ ಮುಂದ್ರತ್ನ ಅಂತವ್ ರೆಡ್ಡಿ ಪಾರ್ಟಿನ ಬೇರೆ ಕ್ಷೇತ್ರದಲ್ಲಿ ಏನ್ ಲಾಸ್ ಆಗುತ್ತೆ ತೊಂದರೆ ಆಗುತ್ತೆ ಅನ್ನೋದನ್ನ ಶ್ರೀರಾಮ್ನ ಪಗದ ಕೂರಿಸಿಕೊಂಡು ಅವರಿಂದ ರಿಪೋರ್ಟ್ ತಗೊಳ್ಳುವಂತ ಪ್ಲಾನ್ ಇದು ಬಿಗ್ ಜೋಕ್ ಅದು ಬಿಜೆಪಿ ಯಾಕೆಳ್ಳಿ ಅವರೇ ಮಳೆಕಾಲ್ ಮೊರಲ್ ಗೆಲ್ಲಲ್ಲ ರಾಮುಲ್ ಅವರೇ ಓಡಾಯ್ತವ್ರು ಬಳ್ಳಾರಿಗೆ ಬಳ್ಳಾರಿ ಬಂದಿರೋದು ಅಮಿತ್ ಶಾ ಅಲ್ವಾ ಹೀಗಾಗಿ ತಾನೇ ಗೆಲ್ಲಲಾಗದ ಸನ್ನಿವೇಶದಲ್ಲಿ ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ